ಗುಡ್ ಈವ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತಿನ ನಿಮ್ಮ ದಿನ ಹೇಗಿತ್ತು? ನನ್ನ ದಿನ ಅಂತ ಇವತ್ತು ಏನ್ ಸರಿ ಇಲ್ಲ. ನನ್ನ ದಿನ ಇವತ್ತು ನನ್ಗೆ ತುಂಬಾ ಉದಾಸೀನ ಅಂದ್ರೆ ಉದಾಸೀನ. ಇವತ್ತು ನಾನು ಎಂತ ಕೆಲಸ ಮಾಡ್ಲಿಲ್ಲ. ಇವತ್ತು ಕಿಚನ್ಗೆ ಬಂದದ್ದೇ ಸಂಜೆ ಕಾಫಿ ಮಾಡ್ಲಿಕ್ಕೆ. ಎಂತ ಕೂಡ ಕೆಲಸ ನಾನು ಮಾಡ್ಲಿಲ್ಲ. ರಾತ್ರಿ ಇನ್ನೂ ಅಡಿಗೆ ಮಾಡ್ಬೇಕು, ರಾತ್ರಿ ನೈಟ್ ಡಿನ್ನರಿಗೆ. ಎಂತ ಸಹ ಮಾಡ್ಲಿ ಇವತ್ತಿನ ದಿನ. ತುಂಬಾ ಕೆಲಸ ಇತ್ತು ಇವತ್ತು. ದೀಪಾವಳಿ ಬರ್ತಾ ಇದೆ, ಲೈಟಿಂಗ್ಸ್ ಎಲ್ಲ ತೆಗಿಲಿಕ್ಕಿತ್ತು ಕಬಾಟಿಂದ, ಮತ್ತೆ ದೀಪಗಳನ್ನೆಲ್ಲ ತೊಳಿಲಿಕ್ಕಿತ್ತು, ಮನೆ ಕ್ಲೀನಿಂಗ್ ಇತ್ತು, ಅಂಗಳ ಕ್ಲೀನಿಂಗ್ ಇತ್ತು, ಎಲ್ಲ ನೀರಾಕಿ ತೊಳಿಲಿಕ್ಕಿತ್ತು. ಆದರೆ ನಾನು ಇವತ್ತು ಎಂತ ಕೂಡ ಮಾಡಲಿಲ್ಲ, ಸುಮ್ಮನಿದ್ದೆ. ಬೋರಿಂಗ್ ಡೇ ನಂದು ಇವತ್ತಿದು. ಯಾಕೆ ಒಂದೊಂದು ದಿನ ಹೀಗೆ ಉದಾಸೀನ ಆಗ್ತದ ನನಗೆ ಗೊತ್ತಿಲ್ಲ. ಈಗ ಒಂದು ಜೀರಿಗೆ ಕಷಾಯದಿಂದ ಫ್ರೆಶ್ ಮೂಡಿಂದ ಕೆಲಸ ಸ್ಟಾರ್ಟ್. ಬೆಲ್ಲ ಹಾಕಿ ಜೀರಿಗೆ ಕಷಾಯ ಮಾಡಿ ಕುಡಿದ್ರೆ ಸ್ವಲ್ಪ ಒಳ್ಳೆಯದಾಗ್ತದೆ. ನಾನು ಒಬ್ಬಳೆ ಕುಡಿಯುವುದಾದರೆ ಹಾಗೇನೆ ಕುಡಿತೇನೆ, ಎಲ್ರಿಗೂ ಬೇಕಂತೆ. ಸೊ ಹಾಲು ಆ್ಯಡ್ ಮಾಡ್ತಿದ್ದೇನೆ. ಈಗ ನಾನು ಒಂದು ಕಡೆಯಲ್ಲಿ ಮೀನು ಫ್ರೈ ಮಾಡಲಿಕ್ಕೆ ತವ ಇಟ್ಟಿದ್ದೇನೆ, ಇನ್ನೊಂದು ಸೈಡ್ ಫಿಶ್ ಕರಿ ಮಾಡಲಿಕ್ಕೆ ಪ್ಯಾನ್ ಇಟ್ಟಿದ್ದೇನೆ. ಮಸಾಲೆ ಎಲ್ಲ ಆವಾಗಲೇ ರೆಡಿ ಮಾಡಿಟ್ಟಿದ್ದೇನೆ. ಮೀನು ಕಟ್ ಮಾಡಿ ಮಸಾಲೆ ಇವಾಗ ಎಲ್ಲ ರೆಡಿಯಾಗಿದೆ. ಇವತ್ತಿನ ಫಿಶ್ ಕರಿ ಹೇಗೆ ಅಂದರೆ, ಸ್ವಲ್ಪ ಒಂದು 2 ಸ್ಪೂನಷ್ಟು ತೆಂಗಿನಕಾಯಿ ಹಾಕಿದ್ದೇನೆ ತುರಿದು, ಮತ್ತು ಟೊಮೆಟೊ ಶುಂಠಿ ಎಲ್ಲ ಕಡಿಯುವಾಗಲೇ ಮಿಕ್ಸಿಗೆನೆಲ್ಲ ಹಾಕಿದ್ದೇನೆ. ಹಾಗಾಗಿ ಎಣ್ಣೆಗೆ ಏನು ಹಾಕಲಿಕ್ಕಿಲ್ಲ, ಸ್ವಲ್ಪ ಕರಿಬೇವು ಹಾಕಿ ಡೈರೆಕ್ಟ್ ಮಸಾಲೆ ಹಾಕಿಯೇ ಫ್ರೈ ಮಾಡೋದು. ಆ ಸೈಡ್ ಫಿಶ್ ರವೆ ಫ್ರೈ ಮಾಡ್ತಿದ್ದೇನೆ.
ಇದು ನಾನು ಕರಿ ಮಾಡ್ತಿರೋದು ಬಂಗುಡೆ ಫಿಶ್ ಅಂತ, ಮ್ಯಾಕ್ರಲ್ ಫಿಶ್ ಏನು ಹೇಳ್ತೇವೆ ಅದು. ಆ ಸೈಡ್ ಫ್ರೈ ಮಾಡ್ತಿರೋದು ಕಲ್ಲೂರು ಅಂತ, ಕಲ್ಲೂರು ಫಿಶ್, ಕ್ರಾಕರ್ ಫಿಶ್ ಹೇಳ್ತೇವೆ ಅದು. ನಮಗೆ ಇಲ್ಲಿ ಮೀನು ಮಾರಿಕೊಂಡು ಬರ್ತಾರೆ ಡೈಲಿ, ನಾವು ಬೇಕಾದರೆ ಅವರ ಹತ್ರನೇ ಪರ್ಚೇಸ್ ಮಾಡೋದು. ಹಾಗೆ ಯಾರಾದರೂ ಗೆಸ್ಟ್ ಬರುವುದಾದರೆ ಮಾರ್ಕೆಟಿಗೆ ಹೋಗಿ ತರುವುದು. ಇನ್ನೂ ಏನಾದರೂ ಸ್ಪೆಷಲ್ ಮೀನು ಬೇಕು ಅಂತಾದರೆ ಇಲ್ಲಿ ಮಾರಿಕೊಂಡು ಬರುವವರಿಗೆ ಕಾಲ್ ಮಾಡಿ ಹೇಳಿದರೆ ಅವರು ತಂದು ಕೊಡ್ತಾರೆ. ಇಲ್ದಿದ್ರೆ ಹೀಗೆ ಯಾವುದು ಬರ್ತದೆ ಅದನ್ನು ತಗೊಳ್ಳೋದು. ಓಕೆ, ಇವಾಗ ಫ್ರೈ ಕೂಡ ಆಗಿದೆ, ಈ ಸೈಡ್ ಕರಿದು ಮೀನು ಕೂಡ ಬೆಂದಿದೆ. ಇನ್ನು ಊಟ ಮಾಡಿ ಬರ್ತೇನೆ. ರೆಡಿ ಆಯಿತು ಡಿನ್ನರ್, ಬನ್ನಿ ಊಟ ಮಾಡುವ. ಡೇ ಫುಲ್ಲು ಉದಾಸೀನದಲ್ಲೇ ಹೋಯಿತು. ಈಗ ಕೆಲಸ ಎಲ್ಲ ಮುಗಿವಾಗ ಟೈಮ್ ಎಷ್ಟಾಯಿತು ಗೊತ್ತುಂಟ? ಒಮ್ಮೆ ನೋಡಿ. ತುಂಬ ಟಾಪಿಕ್ ಥಿಂಕ್ ಮಾಡಿಡ್ತೇನೆ, ತುಂಬ ಟಾಪಿಕ್ ಅಲ್ಲಿ ಮಾತಾಡಬೇಕು ಅಂತೆಲ್ಲ ಎನಿಸಿರ್ತೇನೆ. ಕ್ಯಾಮ್ರಾದ ಮುಂದೆ ಬರುವಾಗ ನನಗೆ ಎಲ್ಲ ಟಾಪಿಕ್ ಮರೆತೋಗ್ತದೆ. ಎಂತ ಮಾತಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇವತ್ತು ಯಾವ ವಿಷಯ ನಾನು ಮಾತಾಡಲಿಕ್ಕಿದ್ದೆ ಅದೇ ನನಗೆ ಮರೆತೋಗ್ತದೆ. ಅದನ್ನು ಎಲ್ಲ ನೆನಪು ಮಾಡಿ ಮೈಂಡಲ್ಲಿ ಸ್ಕ್ಯಾನ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಟಿರ್ತೇನೆ. ಆದರೂ ಇಲ್ಲಿ ಕ್ಯಾಮ್ರಾ ಆನ್ ಆಗುವಾಗ ನನಗೆಲ್ಲ ಮರೆತೋಗ್ತದೆ, ಎಂತ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಈಗ ನಾನು ಎಂಥದಾ ಹೇಳಲಿಕ್ಕಿದ್ದೆ ಅದೇ ಮರೆತೋಯ್ತು. ಇವತ್ತು ನನಗೆ ಎಂತ ಸಹ ನೆನಪಾಗ್ತಿಲ್ಲ, ನನ್ನ ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗಿದೆ. ಸೊ ಸಾರಿ ಫ್ರೆಂಡ್ಸ್, ನಾನು ನಾಳೆ ಮಾತಾಡ್ತೇನೆ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್, ಗುಡ್ ನೈಟ್. ಹಾಗೂ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೂ ಹೊಸಬರಾಗಿದ್ದರೆ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಮೆಂಟ್ನಲ್ಲಿ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂತ ತಿಳಿಸಿ. ನಾನು ಅದೇ ಟಾಪಿಕಲ್ಲಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಬಾಯ್ ಬಾಯ್, ಟೇಕ್.